ಸೊ ಫೈನಲಿ ಒನ್ ನೋಟ್ ಏಟ್ ಅಂಬುಲೆನ್ಸ್ ಸಮಸ್ಯೆ ಈಗ ಬಗೆಹರಿದಿದೆ ಅವ್ರ ಜೊತೆಗೆ ಸಂಘ ಜೊತೆ ಜೊತೆಗೆ ಮಾತಾಡಿದ್ದೆಲ್ಲ ಆಗಿದೆ ಅಂತ ಒಂದು ವಾರದ ಒಳಗೆ ಸಿಬ್ಬಂದಿಗೆ ಸಂಬಳ ಹಾಕ್ತಾರಂತೆ ಜೊತೆಗೆ ಹದಿನೈದು ಪರ್ಸೆಂಟ್ ಸಂಬಳ ಕೂಡ ಏರಿಕೆ ಅಂತ ವಜಾ ಮಾಡಿರೋನೆಲ್ಲ ಮತ್ತೆ ಸೇರಿಸ್ಕೊಳ್ತಾರಂತೆ ಈ ವಜಾ ಪಜಾ ನಂಗೆ ಗೊತ್ತಿಲ್ಲ ಸಂಬಳ ಹಾಕದೇ ಅಪ್ಪನ ಮನೆ ತಾತನ ಮನೆ ದುಡ್ಡು ಕೊಡ್ತಿದಾರಂತ ಅವರು ಸರ್ಕಾರದವರು ಕೊಟ್ಟಿರೋ ದುಡ್ಡನ್ನು ಕೊಡ್ಲಿಲ್ಲ ಅಂತ ಕೇಳದ್ ಬಿಟ್ಬಿಟ್ಟು ಅವ್ರ ಡೀಲಿಂಗ್ ಏನು ನಿಮ್ಮದು ಸರ್ಕಾರದ್ದು ಇಸ್ ನಾಟ್ ಫಸ್ಟ್ ಟೈಮ್ ಪದೇ 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 ಇನ್ನೊಂದು ಸರಿ ಆದರೆ ಕಪಾಳಕ್ಕ ಆಚೆ ಕಳಿಸಿ ಅವ್ನು ಯಾವನಾರ ಏನು ಅವ್ರ ಡೀಲ್ ಮಾಡ್ಕೊಳ್ಳೋಕ್ಕೇನು ಏನು ದೊಡ್ಡ ಏನು ಕರ್ನಾಟಕ ರಾಜ್ಯನ ಆಳಕ್ಕೆ ಬಂದಿರೋರು ಅವರು ವಾಟ್ಸ್ಆಟ್ ಆಫ್ ದ ಡಿಪಾರ್ಟ್ಮೆಂಟ್ ಯು ಆರ್ ಹೆಲ್ತ್ ಮಿನಿಸ್ಟ್ರ್ ನೀವು ವಾರ್ನ್ ದೆಮ್ ಲಾಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬಂದರೆ ಮುಖಾಮುಖಿ ನೋಡಿದ್ರೆ ಕಪಾಳ ಪಡೆದು ಆಚೆ ಹಾಕ್ತೀವಿ ಅಂತೇಳಿ ಹೇಳಿ ಡೀಲು ಅವ್ರ ಜೊತೆ ಓಲಾ ಊಬರ್ ಆಟೋದಲ್ಲಿ ಓಡಾಡ್ತಿದ್ದವ್ರಿಗೆ ಇನ್ನು ಮುಂದೆ ಆ್ಯಪ್ನಲ್ಲಿ ಸಿಗೋದು ಡೌಟು ಕಾರಣ ಸಾರಿಗೆ ಇಲಾಖೆ ಹೇಳಿದೆ ಮಿನಿಮಮ್ ಚಾರ್ಜ್ ಮೂವತ್ತು ರೂಪಾಯಿ ಇದೆ ಆದರೆ ನೀವು ನೂರು ರೂಪಾಯಿ ವಸೂಲಿ ಮಾಡ್ತೀವಿ ಇಂಥ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ ಹಾಗಾಗಿ ನೀವು ಮೂರು ದಿನದಲ್ಲಿ ವಿವರಣೆ ಕೊಡಿ ಇಲ್ಲದ್ರೆ ಬಂದ್ ಮಾಡಿಸ್ತೀವಿ ಅಷ್ಟೇ ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ಸರಿ ಇದೆ ಹೌದು ಸರಿ ಇದೆ ಮಾಡಿರೋದು ಹೌದು ಮಿನಿಮಮ್ ತರ್ಟಿ ರುಪೀಸ್ ಕಾರಣ ಅದರ ವ್ಯಾಪ್ತಿಗೆ ಬರದಿದ್ದು ಒಬ್ಬರಿಗೆ ನೀನು ಮೂವತ್ತು ರೂಪಾಯಿನ ನೀವು ಮಿನಿಮಮ್ ಹಾಕ್ಬಿಟ್ಟು ಸಾರಿಗೆ ಇಲಾಖೆನವರು ಅವ್ನೇನಾರು ಪಾಪ ಯಾವ ಮಾರ್ಗಿ ಮಾಡಿಬಿಟ್ರೆ ಲೋಕಲಲ್ಲಿ ಆಟಿವ ಗಿಟಿವ ಕೈಗೆ ಸಿಗಾಕೊಂಡ್ಬಿಟ್ರೆ ಆ ಮೀಟ್ರ್ ಹಂಗೆ ತಿದ್ದಿದೀ ಹಿಂಗ್ ತಿದ್ದೀವಿ ಹಂಗೆ ಮಾಡಿದೀವಿ ಹಿಂಗೆ ಮಾಡಿದಂತೆ ಅವ್ನು ಪ್ರಾಣ ತಿಂದು ನೇತಾಕೋದೊಂದು ಬಾಕಿ ಅವನಿಗೆ ಇವರು ಮೀಟರ್ ಟ್ಯಾಂಪರ್ ಆಗಿದೆ ಅದಾಗಿದೆ ಇದಾಗಿದೆ ಕೊಡಿ ನಮಗೆ ಅಂತನವ್ರಿಗೆ ಇಲ್ಲೇನು ಕೆಳಕ ಬೀಜ ತಿಂತಿದ್ದೀರಾ ಬಂದು ಮಾಡಿರಿ ಎಲ್ಲ ಇದ್ರೊಳಗೆ ತನ್ನಿ ಇಲ್ವಾ ಜನ ತಾನೇ ಕೊಟ್ಕಂಡ್ರೆ ಕೊಟ್ಟರೆ ಹೋದ್ರೋಗ್ತಂದ್ರೆ ಈ ಮೂವತ್ತು ರೂಪಾಯಿ ನೂರು ರೂಪಾಯಿ ಮಾಡಿ ಮತ್ತೆ ಹೊರ ಆಗತ್ತೆ ಜನಕ್ಕೆ ಹೊರೆಯಲ್ಲ ಅದು ಹೊರ ಅಲ್ವಾ ಹೌದು ಆ ಕಡೆಯಿಂದ ಆದ್ರೆ ಹೊರೆಯಲ್ಲ ಈ ಕಡೆಯಿಂದ ಆದ್ರೆ ಹೊರೇನಾ ಅದೇ ಬಂದ್ ಎಸ್ ಇನ್ನು ಜಂಬೂ ಸವಾರಿಯನ್ನು ಯಶಸ್ವಿಯಾಗಿ ನಡೆಸಿದ ಕ್ಯಾಪ್ಟನ್ ಅಭಿಮಾನಿ ನೇತೃತ್ವದ ಗಜಪಡೆಗೆ ಮೈಸೂರು ಅರಮನೆ ಆವರಣದಲ್ಲಿ ಪೂಜೆ ಮಾಡಿ ಬೀಳ್ಕೊಡುಗೆ ಮಾಡ್ಲಾಯ್ತು ಅದರ ಸುದ್ದಿ ಅದಲ್ಲ ಈಗ ಆನೆಗಳ ಮಾವುತರು ಕಾವಾಡಿಗಳಿಗೆಲ್ಲ ಸನ್ಮಾನಿಸಿ ವಿವಿಧ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಕಾಡಿಗೆ ಹೋಗೋಕೆ ಕೆಲ ಆನೆಗಳಿಗೆ ಮನಸ್ಸೇ ಇರಲಿಲ್ಲಪ್ಪ ಇವತ್ತು ಹೋಗಲೇಬೇಕಲ್ವಾ ಅಂದ್ಕೊಂಡು ಗಜಪಡಿ ಹದಿನಾಲ್ಕು ಆನೆಗಳು ಯಾವ ತಕರಾರು ಇಲ್ಲದೆ ಲಾರಿ ಹತ್ತು ಬಿಟ್ವು ಆದರೆ ಶ್ರೀರಾಮ ಅನ್ನುವಂತ ಆನೆ ಇತ್ತಲ್ಲ ನಾನು ಕಾಡಿಗೆ ಹೋಗಲ್ಲ ಬಿಡ್ರೋ ಅಂತ ಆಟ ಹಿಡ್ಕೊಂಡು ಕೂತಿದ್ದ ಕ್ಯಾಪ್ಟನ್ ಅಭಿಮನ್ಯು ಬಂದು ಒಂದೂವರೆ ಗಂಟೆ ಹರಸಾಹಸ ಮೇಲೆ ಲಾರಿ ಹತ್ತಿಸಿದ್ರು ಅರಮನೆ ಆವರಣದಲ್ಲಿ ಗಂಡು ಮರಿಗೆ ಜನ್ಮ ನೀಡಿದ ಲಕ್ಷ್ಮಿ ಆನೆಯನ್ನು ಮುಂಜಾಗ್ರತಾ ದೃಷ್ಟಿಯಿಂದ ನಿನ್ನೆ ಸಂಜೆಯೇ ತಂಪೊತ್ತಲ್ಲಿ ಆನೆ ಕ್ಯಾಂಪ್ಗೆ ಕಳುಹಿಸಿಕೊಳ್ಳಲಾಗಿದೆ ದಸರಾಕ್ಕೆ ನಾವು ಹದಿನಾಲ್ಕು ಆನೆಗಳು ಕರ್ಕೊಂಡು ಬಂದಿದೀವಿ ಇಲ್ಲಿ ಬಂದಾದ ಮೇಲೆ ಹದಿನೈದು ಆಣೆನೂ ಸಹ ಆಗಿದೆ ಒಲೇದಾಯ್ತು ಈಗ ನಮ್ಮ ಆನೆಗಳು ಯಶಸ್ವಿಯಾಗಿ ಆಗಿ ದಸರಾವನ್ನು ಮುಗಿಸ್ಕೊಂಡು ಈಗ ಇವತ್ತು ಬಿಲ್ಗುಡುಗೆ ಸಮಾರಂಭ ನಡೀತಾ ಇದೆ ಅರವತ್ತು ದಿನ ಇಲ್ಲಿ ಬಂದು ನಮ್ಮ ಅರಮನೆಗೆ ಬಂದು ನಮ್ಮ ಎಲ್ಲರಿಗೂ ಒಂದು ಎಂಟರ್ಟೈನ್ ಮಾಡುವುದಲ್ಲದೆ ಚಾಮುಂಡಿ ತಾಯಿಯನ್ನು ಹೊತ್ಕೊಂಡು ಒಂದು ಏನು ಹೋಗಕ್ಕೆ ಖುಷಿಯಾಗಿರುತ್ತವೆ ಏನ ಅನ್ಸತ್ತೆ ಬಟ್ ಹೋಗತ್ವೆ ಅವು ಕೇಳಬೇಕು ವಾಪಸ್ ಕರ್ಸ್ಕೋತೀವಿ ನೆಕ್ಸ್ಟ್ ಇಯರ್ ಡೋಂಟ್ ವರಿ ಪ್ರಾಣಿಗಳಲ್ಲೂ ಈ ವರ್ಷ ಆಗೋದೇ ಆಗುತ್ತೆ ಯಾವುದೋ ಒಂದಾನೆ ಕಟ ಕೊಡುತ್ತೆ ಸರಿ ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಧಾರವಾಡ ಜಿಲ್ಲೆನಲ್ಲಿ ಮಳೆ ಮುಂದುವರೆದಿದೆ ಗ್ರಾಮಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ ಹುಬ್ಬಳ್ಳಿ ತಾಲೂಕಿನ ಮಂಟೂರ ಇಂಗಳಹಳ್ಳಿ ಕೆರೆಸೂರ ಹೆಬಸೂರ ಗ್ರಾಮಗಳಲ್ಲೆಲ್ಲ ಕೆರೆಯಾಗೋಗಿದೆ ಅಧಿಕಾರಿಗಳು ಒದ್ದಾಡ್ತಿರೋ ಇಡೀ ಶಾಪ ಆಗ್ತಿದ್ದಾರೆ ಇದಕ್ಕೆ ಯಾಕೆ ಇಡೀ ಶಾಪ ದಾವಣಗೆರೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಅಪಾಯದ ಸ್ಥಿತಿಗೆ ಹೋಗ್ಬಿಟ್ಟಿದೆ ಅಂತೆ ಅಣಜಿ ಏನೋ ಮತ್ತು ಬ್ರಹ್ಮಸಾಗರ ಗಂಧ ದೊಡ್ಡ ಕೆರೆ ಏರಿಯಲ್ಲಿ ಮತ್ತೆ ಬಿರುಕು ಕಾಣಿಸ್ಕೊಂಬಿಟ್ಟಿದೆ ಪಜೀತಿ ಎಲ್ಲ ಕಡೆ ಎಸ್ ಇನ್ನು ಉತ್ತರ ಭಾರತ ರಾಜಸ್ಥಾನಗಳಲ್ಲಿ ಜಾನುವಾರುಗಳಿಗೆ ಕಾಣಿಸಿಕೊಂಡಂತ ಚರ್ಮಗಂಟು ಕಾಯಿಲೆ ಇದೀಗ ರಾಜ್ಯದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಕೆಲ ದಿನಗಳ ಹಿಂದೆ ವಿಜಯನಗರ ಬಳ್ಳಾರಿ ಸುತ್ತಮುತ್ತ ಆತಂಕ ಹೆಚ್ಚಿಸಿತ್ತು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ನಲವತ್ತೆರಡು ಗ್ರಾಮಗಳಲ್ಲಿ ಕಳೆದ ಇಪ್ಪತ್ನಾ ಇಪ್ಪತ್ತು ದಿನಗಳಿಂದ ನೂರ ಎಂಬತ್ನಾಲ್ಕಕ್ಕೂ ಹೆಚ್ಚು ಹಸುಗಳಲ್ಲಿ ಕಾಯಿಲೆ ಕಾಣಿಸಿಕೊಂಡಿದೆ ಕ್ಯಾಪ್ರಿಪ್ಯಾಕ್ಟ್ ಅನ್ನುವಂಥ ವೈರಸ್ನಿಂದ ಈ ರೋಗ ಹರಡ್ತಾ ಇದೆ ಸೋಂಕಿಗೆ ಒಳಗಾದಂಥ ರಾಸುಗಳು ನರಳಾಡಿ ವಿಪರೀತ ಜ್ವರಕ್ಕೆಲ್ಲ ಒಳಗಾಗ್ತಾ ಇವೆ ಮೇವು ತಿಂತಾ ಇಲ್ಲ ನೀರು ಕುಡಿತಾ ಇಲ್ಲ ನಿತ್ರಾಣ ಸ್ಥಿತಿಗೆಲ್ಲ ತಲುಪ್ತಾ ಇವೆ ಸಾವನ್ನಪ್ಪುತ್ತಿವೆ ಕೊನೆಗೆ ಕಾಯಿಲೆ ಪೀಡಿತ ಹಸುವನ್ನ ಕಚ್ಚಿದಂತ ನೊಣ ಸೊಳ್ಳೆಯ ಮೂಲಕ ಆರೋಗ್ಯವಂತ ಹಸುಗಳಿಗೂ ಕೂಡ ಇದು ಹರಡ್ತಾ ಇದೆ ಸಾಂಕ್ರಾಮಿಕ ರೋಗವಾಗಿ ಮಾರ್ಪಟ್ಟಿದೆ ಈ ಮಾರಕ ಕಾಯಿಲೆಗೆ ಯಾವುದೇ ನಿರ್ದಿಷ್ಟ ವ್ಯಾಕ್ಸಿನೇಷನ್ ಇಲ್ಲ ಸದ್ಯಕ್ಕೆ ಫಾಕ್ಸ್ ಅನ್ನುವಂಥ ವ್ಯಾಕ್ಸಿನೇಷನ್ ಅನ್ನು ಕೊಡ್ತಾ ಇದ್ದಾರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲೂ ಕೂಡ ಚರ್ಮಗಂಟು ರೋಗಕ್ಕೆ ಜಾನುವಾರುಗಳು ಸಾವನ್ನಪ್ಪತ್ತವೆ ರೈತರ ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ ಈಗ ಅಲ್ ರೈಟ್ ಇದನ್ನ ನೀವು ನಿಯಂತ್ರಣಕ್ಕೆ ಟಕ್ಕಂತ ತಗೊಳ್ಳದೇ ಇದ್ದಾರೆ ಬಹಳ ವಿಪರೀತ ಸಮಸ್ಯೆಗಳು ವಿಪರೀತ ದೊಡ್ಡ ಸಮಸ್ಯೆ ಆಗುತ್ತೆ ರಾಜಸ್ಥಾನದಲ್ಲಿ ಆಗಿದೆ ಡೇಂಜರ್ ವೈಪೌಟ್ ಮಾಡ್ಬಿಡ್ಬೋದು ನಮ್ಮ ಪಶು ಸಂಪತ್ತನ್ನು ಇದು ಏನಂದರೆ ಈಗ ಪಶುಸಂಗೋಪನಾ ಮಂತ್ರಿಗಳು ಅವರು ಹೇಳಿದ್ದಾರೆ ಹಿಂದೆ ಎಲ್ಲೋ ಒಂದು ಕಡೆ ಸಭೆಯಲ್ಲಿ ನೀವು ಮೀಡಿಯಾನವರೆಲ್ಲ ನನ್ನನ್ನು ತೆಗಿತಾರಂತೆ 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 ಅಂತ ಇರ್ತೀರಿ ನನ್ನನ್ನು ಯಾರು ತೆಗಿಯಕಂದ್ರೆ ಗೋಮಾತೆ ನನ್ನನ್ನು ರಕ್ಷಿಸ್ತಾಳೆ ಅಂತ ಅವ್ರು ಹೇಳಿದ್ದಾರೆ ಆ ಗೋಮಾತೆ ನಿಮ್ಮನ್ನು ರಕ್ಷಿಸಿರೋದ್ರಿಂದ ಈಗ ರಕ್ಷಿಸ್ಬಿಡಿ ಅಷ್ಟೇ ಗೋಮಾತೆ ಮಾತೆ ರಕ್ಷಿಸಿ ಬೇರೆ ದಾರಿ ಇಲ್ಲ ಸ್ವಲ್ಪ ರೈತರು ಎಚ್ಚರಿಕೆ ಗಿಚ್ಚರಿಕೆ ತಗೋಬೇಕು ಬೇರೆ ದಾರಿ ಇಲ್ಲ ನಿಮಗೂ बट व अंत इट्स अ वेरी सीरियस इश्यू नम्बर